ಗೋಧ್ರ ಹತ್ಯೆ ಕುರಿತಂತೆ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಮಾತಿಗೆ ಇದೀಗ ಡಿವಿಎಸ್ ಕಿಡಿಕಾರ್ತಿದ್ದಾರೆ. ಬಿಕೆ ಹರಿಪ್ರಸಾದ್ ದೇಶದ ನಂಬರ್ ಒನ್ ಭಯೋತ್ಪಾದಕ ಎನ್ನುವಂತಹ ಮಾತನ್ನ ಇದೀಗ ಡಿವಿಎಸ್ ಹೇಳಿರುವಂಥದ್ದು. ಇವತ್ತು ಒಂದು ಅತಿದೊಡ್ಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು ಕಾಂಗ್ರೆಸ್ನ ಎಂಎಲ್ಸಿ ಆದಂತಹ ಬಿ ಕೆ ಹರಿಪ್ರಸಾದ್. ಇನ್ನು ಹರಿಪ್ರಸಾದ್ ಹೇಳಿಕೆ ಕೊಟ್ಟಂತೆಯೇ ಬಿಜೆಪಿಗರು ಕೆಂಡಾಮಂಡಲರಾಗಿದ್ರು. ಹರಿಪ್ರಸಾದ್ ಆಡಿದ ಮಾತು ಬಹಳಷ್ಟು ಗಂಭೀರವಾದದ್ದು. ಅವರನ್ನ ಒಳಗಿಡಿ, ಜೊತೆಗೆ ಅವರಿಗೂ ರಕ್ಷಣೆ ಕೊಡಿ. ಬಿ ಕೆ ಹರಿಪ್ರಸಾದ್ರಿಗೆ ಮೊದಲು ರಕ್ಷಣೆಯನ್ನ ಕೊಡಬೇಕು. ಇವರ ಮಾತಿನಿಂದ ಜನ ಹರಿಪ್ರಸಾದ್ ಕೈಕಾಲು ಮುರಿಯಬಹುದು. ಗೋಧ್ರ ಹತ್ಯೆ ಕುರಿತು ಹರಿಪ್ರಸಾದ್ ಆಡಿದಂತಹ ಮಾತಿಗೆ ಡಿವಿ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಬಿ ಕೆ ಹರಿಪ್ರಸಾದ್ ದೇಶದ ನಂಬರ್ ಒನ್ ಭಯೋತ್ಪಾದಕ, ಜನ ಅತಿ ಶೀಘ್ರದಲ್ಲೇ ಅವ್ರ ಕೈಕಾಲು ಮುರಿಬಹುದು, ಅವರಿಗೆ ರಕ್ಷಣೆ ಬೇಕು, ನಮಗಲ್ಲ ಎನ್ನುವಂತಹ ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಯೋಧ್ಯೆಗೆ ಹೊರಡುವಂತಹ ಜನರಿಗೆ ರಕ್ಷಣೆ ಕೊಡಬೇಕು ಸರ್ಕಾರ ಎನ್ನುವಂತಹ ಮಾತನ್ನ ಇವತ್ತು ಬಿ ಕೆ ಹರಿಪ್ರಸಾದ್ ಒಂದು ಅತಿದೊಡ್ಡ ವಿವಾದಾತ್ಮಕ ಹೇಳಿಕೆಗಳನ್ನ ಸಾಲು ಸಾಲಾಗಿ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಬ್ಬೊಬ್ಬರೇ ಬಿಜೆಪಿಗರು ಕಿಡಿಕಾರೋದಕ್ಕೆ ಮುಂದಾಗಿದ್ದು ಬಿ ಕೆ ಹರಿಪ್ರಸಾದ್ನ ಮೊದಲು ರಕ್ಷಣೆ ಮಾಡಬೇಕು, ಯಾಕಂದ್ರೆ ರಾಮ ಭಕ್ತರು ಅವರನ್ನ ಪುಡಿ ಪುಡಿ ಮಾಡಬಹುದು. ಬಿ ಕೆ ಹರಿಪ್ರಸಾದ್ರನ್ನ ತಕ್ಷಣ ಬಂಧಿಸಬೇಕು. ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟು ರಾಮ ಭಕ್ತರನ್ನ ಪ್ರಚೋದಿಸುತ್ತಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಮನವಿ ಮಾಡ್ತೀನಿ, ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡ್ತೀರಿ, ಪ್ರಚೋದನೆ ಕೊಟ್ಟಿರುವ ಹರಿಪ್ರಸಾದ್ರನ್ನ ಯಾಕೆ ಅರೆಸ್ಟ್ ಮಾಡಲ್ಲ, ಅವರನ್ನು ಬಂಧಿಸಿ. ದೇಶದಲ್ಲಿ ನಂಬರ್ ಒನ್ ಭಯೋತ್ಪಾದಕ ಹರಿಪ್ರಸಾದ್, ಹರಿಪ್ರಸಾದ್ ಹೇಳಿಕೆಯಿಂದ ಯಾರ್ಯಾರು ಖುಷಿ ಆಗ್ತಿದ್ದಾರೋ ಗೊತ್ತಿಲ್ಲ, ಆದ್ರೆ ಶ್ರೀರಾಮ ಭಕ್ತರಿಗಂತೂ ಕೋಪ ಬರ್ತಾ ಇದೆ ಎನ್ನುವಂತಹ ಮಾತನ್ನ ಇದೀಗ ಡಿವಿ ಸದಾನಂದ ಗೌಡ ಹೇಳಿರುವಂಥದ್ದು. ದೇಶದ ಎಲ್ಲ ಇದು ನಾಳೆದಿಂದ ದೇಶದ ಎಲ್ಲ ಭಾಗದಿಂದ ಬರುವಂತ ಭಕ್ತರಿಗೆ ಒಂದು ಹುಚ್ಚಿಸುವಂತ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂತ ನಂಬರ್ ಒನ್ ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ, ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆ ಅಂತ ಹೇಳಿದ್ರೆ ನನಗೆ ಭಾರಿ ಹೆದರಿಕೆ ಇದೆ, ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೆಗೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಾನು ಇದನ್ನು ಪ್ರಚೋದನೆ ಅಂತ ಮಾಡ್ತಾ ಇಲ್ಲ, ಆದರೆ ಆ ರೀತಿಯ ಭಾವನೆ ಇದೆ ಜನರಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇಲ್ಲ. ಇದು ನಾಳೆದಿಂದ ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಹುಚ್ಚಿಸುವಂಥ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂತ ನಂಬರ್ ಒನ್ ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ, ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆ ಅಂತ ಹೇಳಿದ್ರೆ ನನಗೆ ಭಾರಿ ಹೆದರಿಕೆ ಇದೆ, ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೆಗೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಾನು ಇದನ್ನು ಪ್ರಚೋದನೆ ಅಂತ ಮಾಡ್ತಾ ಇಲ್ಲ, ಆದರೆ ಆ ರೀತಿಯ ಭಾವನೆ ಇದೆ ಜನರಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇಲ್ಲ. ಇದು ನಾಳೆದಿಂದ ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಹುಚ್ಚಿಸುವಂಥ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂಥ ನಂಬರ್ ಒನ್ ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ, ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆಂತ ಹೇಳಿದ್ರೆ